ಟೀಚರ್ಸ್ ಎರಡು ರೀತಿ ಟೀಚರ್ಸ್ಗಳಿರ್ತಾರೆ, ಒಂದು ಒಳ್ಳೆ ಟೀಚರ್ಸ್, ಇನ್ನೊಬ್ಬರು ಕೆಟ್ಟ ಟೀಚರ್ಸ್. ಸೊ ಒಳ್ಳೆ ಟೀಚರ್ಸ್ಗಳ ಬಗ್ಗೆ ಮಾತಾಡೋದು ಬೇಡ, ಸೊ ಅವರ ಕೆಲಸ ಅವರು ಹಂಗೆ ಮುಂದುವರಿಸಲಿ. ಸೊ ಕೆಟ್ಟ ಟೀಚರ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಇದು ಏನೇ ನಾನು ಮಾತಾಡೋರು ಕೂಡ ಅದು ಕೆಟ್ಟ ಟೀಚರ್ಸ್ ಮೇಲೆ ನಾನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಮಾತಾಡ್ತಾ ಇರುವಂಥದ್ದು. ಸೊ ಯಾರು ಕೂಡ ಟೀಚರ್ಸ್ಗಳು ಈ ಒಂದು ವಿಡಿಯೋ ನೋಡ್ತಾರೆ, ಬೇಜಾರು ಮಾಡ್ಕೋಬೇಡಿ, ನಾನು ಮಾತಾಡ್ತಾ ಇರೋದು ಕೆಟ್ಟ ಟೀಚರ್ಸ್ಗಳಿಗೆ ಮಾತ್ರ. ಓಕೆ, ಸೊ ಪಾಯಿಂಟಿಗೆ ಬರೋಣ. ಸೊ ಫಸ್ಟು ಟೀಚರ್ಸ್ಗಳಂತಂದ್ರೆ ಹೇಗೆ ಏನೋ ಬರಬೇಕು, ಟೀಚ್ ಮಾಡಬೇಕು, ಹೋಗಬೇಕು, ಯಾರೋ ಒಂದು ವ್ಯಕ್ತಿಗೆ ಏನೋ ವಿಷಯಗಳು ಗೊತ್ತಾಗ್ತಿಲ್ಲ ಅಂತಂದರೆ ಅವ್ರು ನೀಟಾಗಿ ಅರ್ಥ ಮಾಡಿಸ್ಬೇಕು, ಅಷ್ಟೇ ಟೀಚರ್ ಕರ್ತವ್ಯ ಅಷ್ಟೇ. ಅದು ಬಿಟ್ಟು ಇನ್ನು ಮುಂದಕ್ಕೆ ಹೋಗಂಗಿಲ್ಲ, ಅದು ನಿಮಗೂ ಕೂಡ ಗೊತ್ತಿರೋದೆ. ಬಟ್ ತುಂಬ ಜನ ಟೀಚರ್ಸ್ಗಳು ನಾನು ನೋಡಿರೋ ಹಂಗೆ ಗಂಡು ಮಕ್ಳಿಗೆ ಜಾಸ್ತಿ ಬೈತಾ ಇರ್ತಾರೆ, ಹೆಣ್ಮಕ್ಳಿಗೆ ಬೈಯಲ್ಲ. ಓಕೆನಾ, ಗಂಡು ಮಕ್ಳಿಗೆ ಜಾಸ್ತಿ ಬೈತಾ ಇರ್ತಾರೆ, ಹೆಣ್ಮಕ್ಳಿಗೆ ಬೈಯಲ್ಲ. ಯಾಕೆ ಅಂತಂದರೆ, ಸೊ ಅವ್ರಿಗೊಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ನಮಗೆ ಪವರ್ ಇದೆ, ಬೈಯೋ ಹಕ್ಕಿದೆ, ಒಡೆಯೋ ಹಕ್ಕು ಕೂಡ ಇದೆ ಅಂತ ಅವ್ರ ಮೈಂಡಲ್ಲಿ ಗೊತ್ತಿರುತ್ತೆ. ಸೊ ಆದ್ದರಿಂದ ಅವರು ಬೈತಾರೆ, ಅವ್ರು ಇಷ್ಟ ಬಂದಂಗೆ ಅವಮಾನ ಮಾಡ್ತಾರೆ ಸ್ಟೂಡೆಂಟ್ಸ್ಗಳನ್ನ. ನೋಡಿರ್ತೀರ, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಇದೇನೇ ನಾನು ಮಾತಾಡ್ತಾರೋ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಮಾತಾಡ್ತಾ ಇರುವಂಥದ್ದು. ಸೊ ಅದರಿಂದ ನಾನು ಮಾತಾಡ್ತಾ ಇದ್ದೀನಿ. ಓಕೆನಾ, ಸೊ ಈ ಥರ ಎಲ್ಲ ನೋಡಿರ್ತೀರ. ಸೊ ಇವರು ಟೀಚರ್ಸ್ಗಳ ಮೈಂಡ್ ಹೇಗೆ ಅಂತಂದರೆ, ಹೌದು ನಮಗೆ ಒಂದು ಕೆಲಸ ಇದೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ನಾವು ಟೀಚರ್ಸ್ ಆಗಿದ್ದೀವಿ. ಓಕೆನಾ, ನಾವು ಬುದ್ಧಿ ಹೇಳ್ತೀವಿ ಬೇರೆಯವ್ರಿಗೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ನಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಮೈಂಡಲ್ಲಿ ನಾವು ಕೆಲಸ ಇದೆ, ನಮ್ಮ ಹತ್ರ ದುಡ್ಡು ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದರಿಂದ ಅವ್ರು ಇಷ್ಟ ಬಂದಂಗೆ ನಡ್ಕೊಳ್ತಾರೆ, ಇಷ್ಟ ಬಂದಾಗ ಅವಮಾನ ಮಾಡ್ತಾರೆ ಸ್ಟೂಡೆಂಟ್ಸ್ಗಳನ್ನ. ಅದು ತಪ್ಪು, ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವಾ, ಏನಕ್ಕೆ ಮಾಡಬೇಕು ಆ ಥರ ಎಲ್ಲ. ಸೊ ಒಂದು ಟೀಚರ್ ಕರ್ತವ್ಯ ಏನಪ್ಪ, ಒಂದು ಪಾಠ ಹೇಳ್ಕೊಡ್ಬೇಕು, ಅರ್ಥ ಆಗಿಲ್ಲ ಅಂತಾರೆ ಅದನ್ನು ನೀಟಾಗಿ ಅರ್ಥ ಆಗೋಂಗೆ ಮಾಡಬೇಕು. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ಗಳೆಲ್ಲ ದಾರಿನ ತಪ್ತಾ ಇದ್ದಾರೆ. ಓಕೆನಾ, ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಟೀಚರ್ ಪೋಸ್ಟ್ ಏನಿದೆ ಅದನ್ನು ಬೇರೆ ಥರ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಅಂತಂದರೆ, ನೀವು ಸೋಷಿಯಲ್, ನಿಮ್ಗೆ ಗೊತ್ತಿರುತ್ತೆ ಸಮಾಜದಲ್ಲಿ ಹೆಣ್ಮಕ್ಳಿಗೇನೆ ಆದ್ಯತೆ ಜಾಸ್ತಿ ಅಲ್ವಾ. ಸೊ ಈಗ ಎಕ್ಸಾಂಪಲ್ ತಗೊಳ್ಳಿ, ಈಗ ಇಬ್ಬರು ಹುಡುಗರು ಕೂತಿದ್ದಾರೆ, ಯಾವುದೋ ಒಂದು ಮುಂದೆಗಡೆ ಒಂದು ಹುಡುಗ ಹುಡುಗಿ ಪಾಸ್ ಆದರೆ ನೀವು ನೋಡೋದು ಹುಡುಗಿನೇ ಅಲ್ವಾ, ಸಮಾಜ ಆ ಥರ ಆಗಿಬಿಟ್ಟಿದೆ. ಸೊ ಅಲ್ಲಿ ನೋಡೋದು ಹುಡುಗಿನೇ. ಸೊ ಅದೇ ಥರ ಇಲ್ಲಿ ಟೀಚರ್ಸ್ಗಳು ಅಷ್ಟೇ. ಸೊ ಇಲ್ಲಿ ಮೊದಲನೇ ಆದ್ಯತೆ ಕೊಡೋದು ಹುಡುಗಿರ್ಗೇನೆ. ಓಕೆನಾ, ಸೊ ಹುಡುಗಿರಿಗೆ ಆದ್ಯತೆ ಕೊಡ್ತಾರೆ. ಸೊ ಹುಡುಗಿರ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ, ಬಟ್ ಗಂಡು ಮಕ್ಳಿಗೆ ಚೆನ್ನಾಗಿ ಮಾತಾಡ್ಸಲ್ಲ ತುಂಬ ಟೀಚರ್ಸ್ಗಳು. ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಂಡು ಮಕ್ಳನ್ನ ದೇವರಾಣೆಗೂ 90% ಟೀಚರ್ಸ್ಗಳು ಚೆನ್ನಾಗಿ ಮಾತಾಡ್ಸಲ್ಲ. ಎಲ್ಲೋ 10% ಟೀಚರ್ಸ್ಗಳು ಮಾತ್ರ ಒಳ್ಳೆ ಟೀಚರ್ಸ್ಗಳು ಮಾತಾಡಿಸ್ತಾರೆ, ಇನ್ನು 90% ಟೀಚರ್ಸ್ಗಳೆಲ್ಲ ಬರೀ ಹೆಣ್ಮಕ್ಳಿಂದ ಮಾತಾಡಿಸುವಂಥದ್ದು. ಇದನ್ನು ನಾನು ನೋಡಿರೋದ್ರಿಂದ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಓಕೆನಾ, ತಪ್ಪೇನಿಲ್ಲ ಇದರಲ್ಲಿ ಮಾತಾಡೋದ್ರಲ್ಲಿ. ಓಕೆನಾ, ನಾನು ನೋಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಈ ಥರ ನಡೀತಾ ಇರುತ್ತೆ. ಓಕೆನಾ, ನಾನು ಒಂದು ಹೇಳ್ತೀನಿ ಹೆಣ್ಮಕ್ಳುಗಳಿಗೆ ಒಂದು ರಿಕ್ವೆಸ್ಟ್, ಟೀಚರ್ಸ್ಗಳು ಖಂಡಿತವಾಗ್ಲೂ ನಮಗೆ ಬೇಕವರು. ಏನೇ ಒಂದು ಡೌಟ್ ಇದ್ದರೆ, ನಮಗೇನೋ ಒಂದು ವಿಷಯದ ಬಗ್ಗೆ ಅರಿವಿಲ್ಲ ಅಂತಂದರೆ ಅವ್ರನ್ನು ಕೇಳಿ ನಾವು ತಿಳ್ಕೊಬೋದು. ಅವರು ಪ್ರಬುದ್ಧರಾಗಿರ್ತಾರೆ, ಒಂದು ಮಾಹಿತಿ ಇರುತ್ತೆ ಅವ್ರಿಗೆ ಅಲ್ವಾ, ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಅವ್ರನ್ನ ಕೇಳಿ ನಾವು ತಿಳ್ಕೊಬೋದು. ಹಂಗಂತ ಅಂದ್ಬಿಟ್ಟು ನಾವು ಜಾಸ್ತಿ ಅವ್ರ ಜೊತೆ ನಾವು ಮಿಂಗಲ್ ಆಯ್ತಾ ಹೋಯ್ತು ಅಂತಂದರೆ, ಸೊ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸಿಂಪಲ್, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವೇ ಒಂದು ಸಲ ನೋಡಿ, ಯೋಚನೆ ಮಾಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಂದು ವ್ಯಕ್ತಿನ ನೀವು ಒಂದು ಹೊಸ ಕಾಲೇಜ್ ಸೇರ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಹೊಸ ಕಾಲೇಜ್ ಸೇರ್ಕೊಂಡಾಗ ಯಾರೋ ಒಂದು ಹೊಸ ಹುಡುಗ ಸಿಕ್ತಾ, ನಿಮ್ಮ ಫ್ರೆಂಡ್ ಆದ ಅಂತ ಅಂದ್ಕೊಳ್ಳಿ. ಅವನು ಸ್ಟಾರ್ಟಿಂಗ್ ಫ್ರೆಂಡ್ ಆದಾಗ ನಿಮಗೆ ಯಾವ ಥರ ನಡ್ಕೊಳ್ತಾನೆ, ಆಮೇಲೆ ಅವ್ನು ನಿಮ್ಮ ಫೋನ್ ನಂಬರ್ ಕೇಳಿ ನೀವು ಅವ್ರ ಜೊತೆ ಎಲ್ಲ ಚಾಟ್ ಎಲ್ಲ ಮಾಡಿ ಮೆಸೇಜ್ ಎಲ್ಲ ಮಾಡಾದ್ಮೇಲೆ ಅವ್ನು ಯಾವ ಥರ ನಡ್ಕೊಳ್ತಾನೆ ಅಂತ ನೀವೇ ವ್ಯತ್ಯಾಸ ನೋಡ್ತೀರ. ಸೊ ಅದೇ ರೀತಿ ಸೇಮ್ ಥಿಯರಮ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಟೀಚರ್ಸು ಅಷ್ಟೇ, ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರ್ತಾರೆ, ತುಂಬ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ನಾನು ಏನೇ ನಿಮ್ಗೆ ಏನೇ ತೊಂದರೆ ಇದ್ದರೂ ನಾನು ಹೇಳಪ್ಪ, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋ ಒಂದು ಧೈರ್ಯನ ತುಂಬ್ತಾರೆ, ಮೋಟಿವೇಟ್ ಮಾಡ್ತಾರೆ. ಆಗ ನಿಮಗೆ ಹುಮ್ಮಸ್ಸಾಗುತ್ತೆ, ಓ ನಮ್ಮ ಟೀಚರು ಏನೇನೋ ಮೋಟಿವೇಟ್ ಮಾಡ್ತಾರೆ, ನಮ್ಗೆ ಇಷ್ಟೊಂದೆಲ್ಲ ಇನ್ಸ್ಪೈರ್ ಮಾಡ್ತಾರೆ. ಸೊ ಅವರಿಂದ ನಾವು ಕಲಿಬೇಕು ವಿಷಯಗಳನ್ನ ಅಂತಂದ್ಬಿಟ್ಟು ಅವ್ರ ಜೊತೆ ನೀವು ಸೇರ್ಕೊಳ್ತೀರಾ, ಅವರ ಒಂದು ಫ್ಯಾಮಿಲಿಗೆ ನೀವು ಕೂಡ ಒಬ್ಬರಾಗ್ತೀರಾ, ಅಷ್ಟು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ತೀರಾ, ಫೋನ್ ನಂಬರ್ ಇಸ್ಕೊಳ್ತೀರಾ ಅಲ್ವಾ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ, ಹಿಂಗೆ ಹೋಗ್ತಾರ ರೂಟು ಹಿಂಗೆ ಚೇಂಜ್ ಆಗುತ್ತೆ. ಸೊ ಹಿಂಗೆ ಹೋಗ್ತಾರ ರೂಟ್ ಹಿಂಗೆ ಚೇಂಜ್ ಆದಾಗ ನೀವು ಅಲ್ಲಿ ಹಿಂದಕ್ಕೆ ಬರೋಕ್ಕಾಗಲ್ಲ. ಸೊ ಹೋಗಲೇಬೇಕು, ಅವ್ರ ಜೊತೆನೇ ಹೋಗಲೇಬೇಕು. ಸೊ ಆದ್ದರಿಂದ ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳುಗಳಿಗೆ, ಸೊ ಹುಷಾರಾಗಿರಿ, ಹುಷಾರಾಗಿರಿ. ನೀವು ಯಾವುದೇ ಒಂದು ಸ್ಟೆಪ್ಪನ್ನ ಇಡಬೇಕಾದ್ರೆ ಸೊ ಯೋಚನೆ ಮಾಡಿ. ಸೊ ಯಾರೂ ಕೂಡ ಸಾಜ ಅಲ್ಲ. ಓಕೆನಾ, ಒಳ್ಳೆ ವ್ಯಕ್ತಿಗಳು ಅಂತ ನೀವು ಈ ಸಮಾಜದಲ್ಲಿ ಯಾರನ್ನು ಕೂಡ ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ಕೂಡ, ಎಲ್ಲರಲ್ಲೂ ಕೂಡ ಒಂದು ಕೆಟ್ಟ ವ್ಯಕ್ತಿ ಇದ್ದೇ ಇರ್ತಾನೆ.
ಓಕೆನಾ? ಸೊ ಆದ್ರಿಂದ ಹುಷಾರಾಗಿರಿ, ಒಳ್ಳೆ ಜೀವನ ಮಾಡಿ, ಒಳ್ಳೆ ಜೀವನ ಮಾಡಿ, ಒಂದು ಒಳ್ಳೆ ವೇಯಲ್ಲಿ ಹೋಗಿ. ನಿಮ್ಗೆ ಎಷ್ಟು ಬೇಕು, ಈ ಒಂದು ಟೀಚರ್ ಅಂತಂದರೆ ಅವ್ರ ಹತ್ರ ಎಷ್ಟು ಬೇಕು, ಓ ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಿ. ಎಕ್ಸ್ಟ್ರಾ ಹೋಯಿತು ಅಂತಂದರೆ ನೀವೇ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ನೀವು ಹಿಂದಕ್ಕೂ ಹೋಗೋಕ್ಕಾಗಲ್ಲ, ಮುಂದಕ್ಕೂ ಬರೋಕ್ಕಾಗಲ್ಲ, ಹೋಗಲೇಬೇಕು ಅವ್ರ ಜೊತೆ ನೀವು. ಹಂಗಾಗ್ಬಿಡುತ್ತೆ ಸಿಚುವೇಷನ್ನು. ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿರಪ್ಪ ಹೆಣ್ಮಕ್ಳುಗಳು, ನಾನು ನೋಡ್ತಾ ಇರ್ತೀನಿ ಇತ್ತೀಚಿನ ದಿನಗಳಲ್ಲಿ. ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಟೀಚರ್ಸ್ಗಳು ಗಂಡು ಮಕ್ಳಿಗೆ ಜಾಸ್ತಿ ಬೈಯೋದು. ಏನಾದರೂ ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಗಂಡು ಮಕ್ಳಿಗೆ ಅವಮಾನ ಮಾಡೋದು, ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ. ಸೊ ಈ ಟೀಚರ್ಸ್ಗಳಿಗೆ ಅದೊಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ನಾವು ಏನು ಬೈದರೂ ಬೈಸ್ಕೊಳ್ತಾರೆ ಸ್ಟೂಡೆಂಟ್ಸ್ಗಳು, ಬೈಸ್ಕೊಳ್ಳೇಬೇಕು. ಯಾಕೆಂತಾರೆ, ನಮ್ಮಿಂದ ಕಲಿತಾ ಇದ್ದಾರೆ ಅವ್ರ ವಿಷಯಗಳನ್ನ ಅಂತಂದ್ಬಿಟ್ಟು ಇಷ್ಟ ಬಂದಂಗೆ ಬೈತಾರೆ. ಸ್ಟೂಡೆಂಟ್ಸ್ಗಳು ಒಂದಿನ, ಎರಡು ದಿನ, ಮೂರು ದಿನ ನೋಡ್ತಾರೆ. ಸೊ ನೀವೇನಾದರೂ ಸುಮ್ಮನೆ ಹಂಗೆ ಹಂಗೆ ಬೈತಾ ಇದ್ರೆ ಸೊ ಅವರು ಕೂಡ ತಿರುಗಾಕೋತಾರೆ. ಓಕೆನಾ? ತಿರ್ಕೊಬಿಡ್ತಾರೆ, ಆಟೋಮೆಟಿಕ್ಕಾಗಿ ತಿರ್ಕೊಳ್ತಾರೆ. ಅವ್ರು ಎಷ್ಟು ದಿನ ಅಂತ ನೋಡ್ತಾರೆ ಅಲ್ವಾ? ಸೊ ಆದ್ದರಿಂದ ಟೀಚರ್ಸ್ಗಳಿಗೂ ಕೂಡ ನಾನು ಕೆಲವೊಂದಷ್ಟು ಹೇಳಬೇಕು. ಏನಂತಂದರೆ, ಡೀಸೆಂಟಾಗಿರಬೇಕು ಟೀಚರ್ಸ್ಗಳು. ಅಂತಂದರೆ ಏನು, ಅವರ ಕೆಲಸ ಏನಪ್ಪ, ಪಾಠ ಮಾಡಬೇಕು, ಒಳ್ಳೆ ವಿಷಯಗಳನ್ನ ತಿಳಿಸ್ಬೇಕು, ಹೋಗಬೇಕು ಅಷ್ಟೇ. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಇಲ್ಲ, ಎಕ್ಸ್ಟ್ರಾ ಇರೋಂಗೂ ಇಲ್ಲ. ನನ್ನ ಕಣ್ಣು ಮುಂದೆಗಡೆ ಯಾರಾದರೂ ಹಂಗೆ ಸಿಕ್ಕಿದ್ರೆ ನಾನು ಹಿಂಗೆ ಮಾತಾಡ್ತೀನಿ. ಓಕೆನಾ? ನಾನು ಅವ್ರು ಬಿಡಲ್ಲ. ಒಂದು ದಿನ ನೋಡ್ತೀನಿ, ಎರಡು ದಿನ ನೋಡ್ತೀನಿ, ಮೂರು ದಿನ ನೋಡ್ತೀನಿ, ನಾಲ್ಕನೇ ದಿನ ನಾನು ಬಿಡಲ್ಲ. ಸೊ ಅವರಲ್ಲಿ ಏನು ಕೊರತೆ ಇದೆ ಅದನ್ನ ನಾನು ಹಂಗೆ ಹೇಳ್ತೀನಿ. ಸೊ ಇದೆಲ್ಲ ಕಮ್ಮಿ ಆಗಬೇಕು. ಕಾಲೇಜ್ ಅಂತಂದಮೇಲೆ ಇವೆಲ್ಲ ಇರಬೇಕು, ಬಟ್ ಜಾಸ್ತಿ ಇದ್ರೆ ತಪ್ಪಾಗುತ್ತೆ ಅಲ್ವಾ? ಸೊ ನಮಗೂ ಕೂಡ ಇದನ್ನೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕಣ್ರಪ್ಪ. ಎಲ್ಲ ನಾನು ನೋಡ್ತಾ ಇರ್ತೀನಿ, ತುಂಬ ಅವಮಾನಗಳನ್ನ ಮಾಡ್ತಾ ಇರ್ತಾರೆ. ಈಗ ನಾನೇನು ಒಂದು ಸಣ್ಣ ತಪ್ಪು ಮಾಡ್ತು ಅಂತಂದರೆ ಬೈತಾರೆ ತುಂಬ ಟೀಚರ್ಸ್ಗಳು, ಎಲ್ಲರ ಮುಂದೆ ಬೈತಾರೆ. ಅದು ಹೆಣ್ಮಕ್ಳ ಮುಂದೆ ಎಲ್ಲ ಬೈತಾರೆ. ಯಾಕೆ ಹೆಣ್ಮಕ್ಳ ಮುಂದೆ ಯಾಕೆ ಬೈತಾರೆ ಹೇಳಿ? ಸೊ ಹೆಣ್ಮಕ್ಳನ್ನ ಅವ್ರು ಅಲ್ಲೇ ಅಟ್ರ್ಯಾಕ್ಟ್ ಮಾಡ್ಕೋಬೇಕಲ್ಲ, ಗಮನ ಅವ್ರ ಕಡೆ ತರಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಬೈತಾರೆ. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಲ್ವಾ? ಒಂದು ಕಾಲೇಜಲ್ಲಿ ಒಂದು ಗಂಡು ಮಗು ಮಾಡಿದಾಗ ತಪ್ಪು ಹೆಂಗೆ ಬೈತಾರೆ ಟೀಚರ್ಸ್ಗಳು, ಒಂದು ಹೆಣ್ಮಗು ಮಾಡಿದಾಗ ತಪ್ಪು ಹೆಂಗೆ ಬೈತಾರೆ ಟೀಚರ್ಸ್ಗಳು ಅನ್ನೋದನ್ನ ನೀವು ನೋಡಿರ್ತೀರ. ಗಂಡು ಮಗು ಮಾಡಿದಾಗಲೇ ಜಾಸ್ತಿ ಬೈದು, ಹೆಣ್ಮಗು ಮಾಡಿದಾಗ ಆಯಿತು ಸರಿ ಕಣಪ್ಪ ಕೂತ್ಕೊಳಪ್ಪ ಅಂತಂತಾರೆ. ಎಲ್ಲಿ ಯಾವ ಕಡೆ ಹೋಗ್ತದೆ ಗೊತ್ತಾ ನಮ್ಮ ಸಮಾಜ? ಸೊ ಆದ್ದರಿಂದ ಸೊ ಇದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಕರೆಕ್ಟಾಗಿರಬೇಕು, ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿರಬೇಕು. ಎಷ್ಟು ಬೇಕು ಅಷ್ಟರಲ್ಲಿ ಇಡಬೇಕು ಟೀಚರ್ಸ್ಗಳನ್ನ. ಜಾಸ್ತಿ ನಾವು ಅವ್ರಿಗೆ ಆದ್ಯತೆ ಕೊಟ್ಟರೆ ಬೇರೆ ಥರ ಉಪಯೋಗಿಸ್ಕೊಡ್ತಾರೆ. ಓಕೆನಾ? ಸೊ ಸಮಾಜದಲ್ಲಿ ಈ ಥರ ಎಲ್ಲ ನೋಡ್ತಾ ಬಂದಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ಸಿಕ್ಕಾಬಿಟ್ಟೆ ನೋಡ್ತಾ ಇದ್ದೀನಿ. ಸೊ ಇದು ಇಂಥವ್ರನ್ನ ಈ ಥರ ಟೀಚರ್ಸ್ಗಳನ್ನ ನನ್ನ ಕಣ್ಣು ಮುಂದೆಗಡೆ ಬಿದ್ದರೆ ನಾನು ತಿಳಿಸ್ತೀನಿ ಹೆಂಗೆ ಹೆಂಗಿದ್ದಾರೆ, ಅವರ ಒಂದು ಕ್ಯಾರೆಕ್ಟರ್ಗಳು ಹೇಗಿದೆ ಅಂತ ಇಲ್ಲಿ ಕ್ಯಾಮ್ರಾ ಮುಂದೆ ನಾನು ಮಾತಾಡಿ ನಿಮಗೆ ತಿಳಿಸ್ತೀನಿ. ಸೊ ನೀವು ಕೂಡ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಮಾಡಿರೋರು ನಿಮ್ಮ ಒಂದು ಟೀಚರ್ಸ್ಗಳು ಯಾವ ರೀತಿ ನಡ್ಕೊಳ್ತಾರೆ ನಿಮ್ಮ ಮುಂದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಕೆನಾ? ಈ ಒಂದು ವಿಡಿಯೋ ಶೇರ್ ಆದರೆ ಕೆಲವೊಂದಷ್ಟು ಜನ ಕಂಪ್ರೆಸ್ ಆಗ್ತಾರೆ. ಯಾರು ಟೀಚರ್ಸ್ಗಳ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿರ್ತಾರೆ ಅವರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾರೆ, ಆವಾಗ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ಅದರಿಂದ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಶೇರ್ ಮಾಡಿ, ಇನ್ನೇನಿಲ್ಲ. ಸೊ ಒಂದು ಫೈನಲಾಗಿ, ಟೀಚರ್ಸ್ ಅಂತಂದರೆ ಅವರು ಏನೋ ಒಂದು ಓದ್ಕೊಂಡು ಬಂದಿರ್ತಾರೆ, ಒಂದು ಯಾವುದೋ ಒಂದು ಬುಕ್ಕನ್ನ ಜಾಸ್ತಿ ಸ್ಟಡಿ ಮಾಡಿರ್ತಾರೆ, ಒಂದು ಸಬ್ಜೆಕ್ಟ್ನ ತೊಗೊಂಡು ಓದಿರ್ತಾರೆ. ಸೊ ಅದರಿಂದ ಅವರು ಟೀಚರ್ಸ್ ಆಗಿರ್ತಾರೆ. ಸೊ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಜೀವನದಲ್ಲಿ ಒಂದೊಂದು ರೀತಿ ಟೀಚರ್ಗಳೇ ಎಲ್ಲರೂ ಕೂಡ. ಈಗ ನನಗೆ ಕೆಲವೊಂದಷ್ಟು ವಿಷಯಗಳು ಗೊತ್ತಿರುತ್ತೆ, ನನಗೆ ಗೊತ್ತಿರೋದು ನಮ್ಮ ಟೀಚರ್ಗೆ ಗೊತ್ತಿರಲ್ಲ. ಸೊ ಈ ಥರ ಒಬ್ಬೊಬ್ರಿಗೂ ಒಂದೊಂದು ವಿಷಯದಲ್ಲಿ ತಿಳ್ಕೊಂಡಿರ್ತಾರೆ. ಸೊ ಅದರಿಂದ ಎಲ್ಲರೂ ಕೂಡ ಪಂಟ್ರೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್. ಒಂದೇ ಮಾತ್ರ, ಬೇಜಾರು ಮಾಡ್ಕೋಬಿಡಿ ಟೀಚರ್ಸ್ಗಳು, ಇದು ಎಲ್ರಿಗೂ ಅಲ್ಲ, ಕೆಟ್ಟ ಟೀಚರ್ಸ್ಗಳಿಗೆ ಮಾತ್ರ, ಕೆಟ್ಟ ಟೀಚರ್ಸ್ಗಳಿಗೆ ಮಾತ್ರ ಹೇಳಿರುವಂಥದ್ದು. ಬಾಯ್.